ಸೋತವರೇ ಗೆಲ್ಲಬೇಕು ಲೋಕಸಭೆಗೆ ಬಿ ಜೆ ಪಿಯ ಹೊಸ ಅಜೆಂಡಾ ಎಂಟರಿಂದ ಹತ್ತು ಕ್ಷೇತ್ರಗಳಲ್ಲಿ ಸೋತ ದೊಡ್ಡ ನಾಯಕರಿಗೆ ಟಿಕೆಟ್ ಯಾವ ಕ್ಷೇತ್ರ ಯಾರಿಗೆ ಒಲೆಯಲಿದೆ ಲಕ್ ಬಿ ಜೆ ಪಿಯ ಲೆಕ್ಕ ಏನು ಈ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಸಾಕಷ್ಟು ಬಿ ಜೆ ಪಿಯ ಘಟಾನುಘಟಿ ನಾಯಕರು ಬಿಟ್ರು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ದೊಡ್ಡ ದೊಡ್ಡ ನಾಯಕರು ದೊಡ್ಡ ದೊಡ್ಡ ಸಚಿವ ಸ್ಥಾನವನ್ನು ಹೊಂದಿದಂತಹ ನಾಯಕರು ಕೋಟ್ಯಾಂತ ರೂಪಾಯಿ ಹಣ ಇರ್ತಕ್ಕಂಥ ನಾಯಕರು ಕೂಡ ಬಿಟ್ರು ಓಹ್ ಹೀಗೆಲ್ಲ ಆಗುತ್ತಾ ಚುನಾವಣೆ ಏನು ಗುರು ಇಷ್ಟೆಲ್ಲ ದುಡ್ಡಿದ್ದು ಆಸ್ತಿ ಇದ್ದು ದೊಡ್ಡ ದೊಡ್ಡ ಹೆಸರು ಮಾಡಿದರು ಯಾವುದೇ ಕಾರಣಕ್ಕೂ ಸೋಲಗಲಪ ಇವರು ಅನ್ನೋ ಥರ ಇತ್ತು ಬರೀ ಕ್ಷೇತ್ರ ಅಲ್ಲ ಇಡೀ ರಾಜ್ಯದಂಥ ನೇಮು ಫೇಮು ಎಲ್ಲವನ್ನು ಹೊಂದಿದ್ದಂತಹ ಸಾಕಷ್ಟು ನಾಯಕರು ಸೋತರು ಚಿಕ್ಕಬಳ್ಳಾಪುರದ ಡಾಕ್ಟರ್ ಕೆ ಸುಧಾಕರ್ ಬಳ್ಳಾರಿಯ ಶ್ರೀರಾಮ್ಲವರು ಎಂ ಟಿ ಬಿ ನಾಗರಾಜ್ ವಿ ಸೋಮಣ್ಣ ಸಿ ಪಿ ಯೋಗೀಶ್ವರ್ ಮಾಧುಸ್ವಾಮಿ ನಿರಾಣಿ ಗೋವಿಂದ್ ಕಾರಜೋಳ ಹೀಗೆ ದೊಡ್ಡ ದೊಡ್ಡ ನಾಯಕರು ಸೋತ್ಬಿಟ್ರು ಸೋತು ಎಲ್ಲರೂ ಫುಲ್ ಸೈಲೆಂಟ್ ಆಗಿದ್ದಾರೆ ಈಗ ಯಾರು ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಎಕ್ಸೆಪ್ಟ್ ಸುಧಾಕರು ಸೋಮಣ್ಣ ನಮಗೆ ಸ್ಥಾನಮಾನ ಬೇಕು ಅಂತ ಇದ್ದಾರೆ ಟಿಕೆಟ್ ಬೇಕು ಅಂತ ಇದ್ದಾರೆ ಬಿಟ್ಟರೆ ಸೋತು ಅವರೆಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಸಿಟಿ ರವಿ ಸೇರಿದಂತೆ ಸೊ ಸಾಕಷ್ಟು ಜನ ಘಟಾನುಘಟಿ ನಾಯಕರು ಸೋತ್ ಬಿಟ್ರು ಈಗ ನೆಕ್ಸ್ಟ್ ಟಾರ್ಗೆಟ್ ಬಿ ಜೆ ಪಿಗೆ ಈ ಸೋತ ಘಟಾನುಘಟಿ ನಾಯಕರಿಗೆ ಮತ್ತೆ ಟಿಕೆಟ್ ಕೊಡಬೇಕು ಲೋಕಸಭೆಗೆ ಅವರು ಸೊ ರಾಜ್ಯ ರಾಜಕಾರಣ ಅಥವಾ ರಾಷ್ಟ್ರ ರಾಜಕಾರಣ ರಾಜಕಾರಣದಲ್ಲಿ ಈ ಘಟಾನುಘಟಿ ನಾಯಕರು ಸೋಕಾಲ್ಡ್ ದೊಡ್ಡ ನಾಯಕರು ಇರಬೇಕು ರಾಜಕಾರಣದಲ್ಲಿ ಅನ್ನೋದು ಬಿ ಜೆ ಪಿ ಅಜೆಂಡಾ ಹೀಗಾಗಿನೇ ಯಾರೆಲ್ಲ ಸೋತಿದ್ದಾರೆ ಪ್ರಮುಖ ನಾಯಕರು ಅವ್ರಿಗೆ ಸಂಬಂಧಪಟ್ಟಂತಹ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ಟು ಗೆಲ್ಲುವಂತೆ ಮಾಡಬೇಕು ಹೇಗಿದ್ದರೂ ಹಿಂದೆ ಸಚಿವರಾಗಿದ್ದಂಥವ್ರು ದೊಡ್ಡ ನಾಯಕರು ಮಾಜಿ ಶಾಸಕರು ಅವ್ರಿಗೆ ಟಿಕೆಟ್ ಕೊಟ್ಟರೆ ಆ ಕ್ಷೇತ್ರದಲ್ಲಿ ಗೆಲುವಿಗಾಗಿ ತಮ್ಮ ಗೆಲುವನ್ನು ಪಡಿಲೇಬೇಕು ದಾಖಲು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇನ್ನೂ ಹೆಚ್ಚು ಸಕ್ರಿಯರಾಗಿ ದುಡಿತಾರೆ ಆಗ ಪಕ್ಷ ಕೂಡ ಗೆಲ್ಲುತ್ತೆ ಅನ್ನೋದು ಬಿ ಜೆ ಪಿ ಲೆಕ್ಕಾಚಾರ ನಾವು ನೋಡಿದ್ರೆ ಮೊದಲನೇ ಕ್ಷೇತ್ರ ಕಾಣಿಸೋದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಬಿ ಎನ್ ಬಚ್ಚೇಗೌಡರು ಬಿ ಜೆ ಪಿಯ ಎಮ್ ಎಲ್ ಎ ವಯಸ್ಸಾಗಿದೆ ಯಾವುದೇ ಕಾರಣಕ್ಕವ್ರಿಗೆ ಟಿಕೆಟ್ ಕೊಡಲ್ಲ ನೆಕ್ಸ್ಟು ಅವ್ರ ಮಗ ಕಾಂಗ್ರೆಸ್ನ ಎಮ್ ಎಲ್ ಎ ಆಗಿದ್ದಾರೆ ಹೊಸಕೋಟೆಯಿಂದ ಶರತ್ ಬಚ್ಚೇಗೌಡರು ಹೀಗಾಗಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಸೋತಂತಹ ಡಾಕ್ಟರ್ ಕೆ ಸುಧಾಕರ್ ಬಹುಶಃ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬಿ ಜೆ ಪಿ ಅಭ್ಯರ್ಥಿ ಆಗಬಹುದು ಬಿ ಜೆ ಪಿ ಕೂಡ ಆ ಲೆಕ್ಕಾಚಾರದಲ್ಲಿ ಇದೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಮತ್ತೊಂದು ಕಡೆ ತುಮಕೂರು ತುಮಕೂರು ಬಸವರಾಜ್ ಅವರು ಕೂಡ ವಯಸ್ಸಾಗಿದೆ ಅವ್ರಿಗೆ ಟಿಕೆಟ್ ಕೊಡಲ್ಲ ನಾನು ಸ್ಪರ್ಧೆ ಮಾಡಲ್ಲ ಕೂಡ ಅಂತ ಹೇಳಿದ್ದಾರೆ ಯಾರಾಗ್ಬೋದು ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಬಿ ಜೆ ಪಿ ಅಭ್ಯರ್ಥಿ ಸಾಕಷ್ಟು ಚರ್ಚೆ ಆಗ್ತಿದೆ ಸೋಮಣ್ಣ ಅವರು ಬರಲಿ ಅಂತ ಅವರೇ ಹೇಳ್ತಿದ್ರು ಬಟ್ ಸೋಮಣ್ಣ ನಾನು ಹೋಗಲ್ಲ ಅಂತ ಸೋಮಣ್ಣ ಅವರು ಈಗಾಗಲೇ ಹೇಳಿದ್ದಾರೆ ಬಟ್ ಸೋಮಣ್ಣ ಅವರು ತುಮಕೂರು ಬೇಡ ಬೆಂಗಳೂರು ದಕ್ಷಿಣ ಕೊಡಿ ಅಂತ ಕೇಳ್ತಾ ಇದ್ದಾರೆ ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯ ಸಿಟ್ಟಿಂಗ್ ಎಂ ಪಿ ಬಿ ಜೆ ಪಿ ಯಂಗಂಡ ಎನರ್ಜೆಟಿಕ್ ಯುವಕ ಅವ್ರನ್ನ ಬಿಟ್ಟು ಸೋಮಣ್ಣ ಕೊಡ್ತಾರಾ ಅನ್ನೋ ಒಂದು ಪ್ರಶ್ನೆ ಬಟ್ ಸೋಮಣ್ಣ ಇನ್ನೂ ಕಾರ್ಡ್ ಪ್ಲೇ ಮಾಡ್ತಿದ್ರೆ ಟಿಕೆಟ್ ಬೇಕು ಅಂತ ಬೆಂಗಳೂರು ದಕ್ಷಿಣ ಆಗ್ಬೋದು ಅಥವಾ ತುಮಕೂರು ಆಗ್ಬೋದು ಒಂದು ವೇಳೆ ಬಿ ಜೆ ಪಿ ಟಿಕೆಟ್ ಕೊಡಲಿಲ್ಲ ಅಂದರೆ ಸೋಮಣ್ಣ ಅವ್ರು ಏನು ಮಾಡ್ತಾರೆ ಕಾಂಗ್ರೆಸ್ಗೆ ಹೋಗಿ ಕಾಂಗ್ರೆಸ್ ಸ್ಪರ್ಧೆ ಮಾಡ್ತಾರಾ ಅನ್ನೋ ಒಂದು ಚರ್ಚೆ ಕೂಡ ಇದೆ ನೋಡಬೇಕು ಅವರು ಸ್ಟ್ಯಾಂಡ್ ಏನಾಗುತ್ತೆ ಅಂತ ಮತ್ತೊಂದು ಕಡೆ ಮಾಧುಸ್ವಾಮಿ ಅವ್ರಿಗೂ ಕೂಡ ಏನು ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಸೋತರು ಮಾಧುಸ್ವಾಮಿ ಬಿ ಜೆ ಪಿಯಿಂದ ಸಚಿವರಾಗಿದ್ದರು ಪ್ರಭಾವಿ ನಾಯಕರಾಗಿದ್ದರು ಸೊ ಹಾಗಾಗಿ ಮಾಧುಸ್ವಾಮಿ ಕೂಡ ತುಮಕೂರಿಂದ ಸ್ಪರ್ಧೆ ಮಾಡಬಹುದೇನೋ ಅವ್ರಿಗೆ ಟಿಕೆಟ್ ಕೊಡೋದಕ್ಕೆ ಬಿ ಜೆ ಪಿಯ ಹೈಕಮಾಂಡ್ ಒಲು ತೋರುತ್ತಾ ಅನ್ನೋ ಒಂದು ಚರ್ಚೆ ಕೂಡ ಇದೆ ಇನ್ನು ಸಿ ಟಿ ರವಿ ಅಲ್ಲಿ ಬಿ ಜೆ ಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಕೂಡ ಹೋಯಿತು ಶಾಸಕತ್ವ ಕೂಡ ಹೋಯಿತು ಏನೂ ಇಲ್ಲ ಈಗ ಕಾರ್ಯಕರ್ತರಾಗಿದ್ದಾರೆ ಏನು ನೆಕ್ಸ್ಟು ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಹಾಗಾಗಿ ಸಿ ಟಿ ರವಿ ಅವ್ರನ್ನ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸ್ಪರ್ಧೆ ಮಾಡಿಸ್ಬೇಕಾ ಈಗಾಗಲೇ ಸಿಟಿಂಗ್ ಎಂ ಪಿ ಶೋಭಾ ಕರಂದಾಜ್ ಅವರಿದ್ದಾರೆ ಕೇಂದ್ರ ಸಚಿವೆ ಕೂಡ ಹೌದು ಹಾಗಾಗಿ ಅವ್ರಿಗೆ ಟಿಕೆಟ್ ತಪ್ಪಿಸಿ ಇವ್ರಿಗೆ ಹೆಂಗೆ ಕೊಡೋಕ್ಕಾಗುತ್ತೆ ಒಂದು ರೀತಿ ಜಿಜ್ಞಾಸೆ ಬಿ ಜೆ ಪಿಯಲ್ಲೇ ಗೊಂದಲ ಬಟ್ ಸಿ ಟಿ ಇವರನ್ನು ಪಕ್ಷ ಬಳಸ್ಕೊಳ್ಳೇಬೇಕು ಬಳಸ್ಕೊಳ್ಳೇ ಬಳಸ್ಕೊಳ್ಳುತ್ತೆ ಯಾವ ಥರ ಒಂದು ವೇಳೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ಟಿಕೆಟು ಎಲ್ಲ ಕಡೆ ಟಿಕೆಟ್ ಕೊಟ್ಟೇ ಕೊಡುತ್ತೆ ಆಗ ಶೋಭಾ ಕರಂಜವ್ರನ್ನ ಬೆಂಗಳೂರು ಉತ್ತರಕ್ಕೆ ಬರಬಹುದಾ ಕರೆಸುವಂಥ ಪ್ರಯತ್ನ ಆಗಬಹುದಾ ಆಗ ಸದಾನಂದ ಗೌಡ್ರು ಏನು ಮಾಡ್ತಾರೆ ಇವೆಲ್ಲವೂ ಕೂಡ ಚರ್ಚೆ ಇದೆ ಬಟ್ ಸೋತ ನಾಯಕರನ್ನು ಗೆಲ್ಲಿಸಬೇಕು ಅನ್ನೋದು ಪಣ ಸಿಟಿ ರೇವಿ ಕೂಡ ಈ ಒಂದು ಲಿಸ್ಟ್ನಲ್ಲಿ ಇದ್ದಾರೆ ಸೊ ಇನ್ನೂ ಶ್ರೀರಾಮುಲು ಬಳ್ಳಾರಿ ಮೀಸಲು ಕ್ಷೇತ್ರದಿಂದ ಲೋಕಸಭೆಗೆ ಸ್ಪರ್ಧೆ ಮಾಡ್ಬೋದು ಹಿಂದೆ ಕೂಡ ಸ್ಪರ್ಧೆ ಮಾಡಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಗೆದ್ದಿದ್ದರು ಎಂ ಪಿ ಆಗಿದ್ದರು ಬಿ ಜೆ ಪಿಯಿಂದ ಈಗ ಮತ್ತೆ ಗೆಲ್ಲ ಏನು ನಿಂತು ಗೆಲ್ಲೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಸ್ವಲ್ಪ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಆ್ಯಕ್ಟಿವ್ ಕೂಡ ಆಗಿದ್ದಾರೆ ಗ್ರಾಮ ಈ ಅಧ್ಯಕ್ಷ ಉಪಾಧ್ಯಕ್ಷ ನೇಮಕದಲ್ಲಿ ಹೋಗಿ ಎಲ್ಲ ಫುಲ್ ತಮ್ಮ ಬಣ್ಣದವರನ್ನು ಆಯ್ಕೆ ಮಾಡಿಸಿ ಹೂವಾರ ಹಾಕಿ ಬರ್ತಾ ಇದ್ದಾರೆ ಎಲ್ಲ ಕಡೆ ಹಾಗಾಗಿ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ತಲೆ ಆಗ್ತಾ ಇಲ್ಲ ಸದ್ಯಕ್ಕೆ ಈ ಆಪರೇಷನ್ ಕಾಂಗ್ರೆಸ್ಸು ಅದು ಇದು ಅವರ ಪರ ಇವರು ವಾಗ್ದಾಳಿಗಳು ಇದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳದೆ ಬಳ್ಳಾರಿಯಲ್ಲಿ ಬೀಡುಬಿಟ್ಟು ಲೋಕಸಭೆಗೆ ರೆಡಿ ಆಗ್ತಾರಂತೆ ಶ್ರೀರಾಮುಲು ಅವರು ನೋಡೋಣ ಶ್ರೀರಾಮುಲು ಸ್ಪರ್ಧೆ ಮಾಡ್ತಾರೇನೋ ಅಂತ ಇನ್ನು ಸಿ ಪಿ ಯೋಗೀಶ್ವರ್ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಬಿ ಜೆ ಪಿ ಅಭ್ಯರ್ಥಿ ಆಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ ಡಿ ಕೆ ಸುರೇಶ್ ಅವರನ್ನು ಮಣಿಸಬೇಕು ಅನ್ನೋ ಒಂದು ಕಾರಣಕ್ಕಾಗಿನೇ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಹೊಂದಾಣಿಕೆ ಮಾಡ್ಕೊಬಹುದು ಬೆಂಗಳೂರು ಗ್ರಾಮಾಂತರದಲ್ಲಿ ಸಿ ಪಿ ಯೋಗೀಶ್ವರ್ ಬಿ ಜೆ ಪಿ ಅಭ್ಯರ್ಥಿ ಆಗಬಹುದು ಅಲ್ಲಿ ಆನೆಕಲ್ಲು ಅದಾದಮೇಲೆ ಆರ್ ಆರ್ ನಗರ ಈ ಭಾಗದಲ್ಲಿ ಸ್ವಲ್ಪ ಬಿ ಜೆ ಪಿ ಜಾಸ್ತಿ ಬಲವಾಗಿರೋದ್ರಿಂದ ಮತಗಳು ಇವೆಲ್ಲವೂ ಕೂಡ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ ಹಾಗಾಗಿ ಹೆಲ್ಪ್ ಆಗ್ಬೋದು ಆಮೇಲೆ ಬೆಂಗಳೂರು ಸೌತ್ ವಿಧಾನಸಭಾ ಕ್ಷೇತ್ರ ಇದೆಲ್ಲವೂ ಕೂಡ ಗ್ರಾಮಾಂತರದ ವ್ಯಾಪ್ತಿಗೆ ಬರುತ್ತೆ ಹಾಗಾಗಿ ಬಿ ಜೆ ಪಿಗೆ ಲಾಭ ಆಗಬಹುದು ಅನ್ನೋ ಲೆಕ್ಕಾಚಾರ ಹಾಗಾಗಿ ಸಿ ಪಿ ಯೋಗೇಶ್ವರ್ ಹೆಸರು ಕೂಡ ಕೇಳಿ ಬರ್ತಾ ಇದೆ ಒಟ್ಟಿನಲ್ಲಿ ಇವೆಲ್ಲ ಸುಧಾಕರು ಮಾಧುಸ್ವಾಮಿ ಸಿ ಟಿ ರವಿ ಶ್ರೀರಾಮುಲು ಸಿ ಪಿ ಯೋಗೀಶ್ವರ್ ಸೋಮಣ್ಣ ನಿರಾಣಿ ಏನು ಮಾಡ್ತಾರೆ ಅಂತ ಕಾರ್ಜೋಳ ಕಾರಜೋಳ ಏನು ಮಾಡ್ತಾರೆ ಅಂತ ಅಂದರೆ ಈ ಥರ ದೊಡ್ಡ ದೊಡ್ಡ ನಾಯಕರು ಸ್ವತಂತ್ರವ್ರನ್ನು ಮತ್ತೆ ಗೆಲ್ಲಿಸಲೇಬೇಕು ಅಂತ ಬಿ ಜೆ ಪಿ ಟ್ರೈ ಮಾಡ್ತಿದೆ ಬಹುಶಃ ಎಂಟರಿಂದ ಹತ್ತು ಕ್ಷೇತ್ರಗಳಲ್ಲಿ ಈ ಸೋತ ನಾಯಕರಿಗೆ ಟಿಕೆಟ್ ಕೊಡಬಹುದು ಈ ಬಿ ಜೆ ಪಿಯ ಈ ಪ್ಲಾನ್ ವರ್ಕೌಟ್ ಆಗುತ್ತಾ ಗೆಲ್ತಾರ ಸ್ವತಂತ್ರ ನಾಯಕರು ಮತ್ತು ಲೋಕಸಭೆಯಲ್ಲಿ ಏನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ ತರ್ಕಾರಿಗಳನ್ನ ತಗೋಬೇಕಾದ್ರೇನೆ ಅವಳುದು ತೂಗಿ ತಗೋತೀವಿ ಚಿನ್ನ ತಗೋಬೇಕಾದ್ರೆ ಚಿಂತೆ ಮಾಡಬೇಡಿ ಶ್ರೀ ಸ್ಟಾರ್ ಗೋಲ್ಡ್ ಹೊಸ ಭರವಸೆ ಒಳ್ಳೊಳ್ಳೆ ಡಿಸೈನ್ ಒಡವೆಗಳ ಜೊತೆಗೆ ಹಂಡ್ರೆಡ್ ಗ್ಯಾರಂಟಿ